ಅಣ್ಣ ಬೆಟ್ಟನೆ ತಲೆ ಮೇಲೆ ಕೆಡಕೊಂಡು ಈಗ ಮೂಲೆಯಲ್ಲಿ ಕೂತ್ರೆ ಏನ್ ಪ್ರಯೋಜನ? ನಾವ್ ಚೂಪ್ ಮಾಡಿದ ಕತೆಗೆ ನಾವೇ ತಲೆ ಕೊಡ ಹಾಗೆ ಮಾಡ್ಬಿಟ್ಟಿಲ್ಲ. ಬೆಂಕಿ ಕೈ ಇಟ್ರೆ ಒಂದ್ ಬೆಟ್ ಮಾತ್ರ ಸುಡಲ್ಲ, ಇಡೀ ಕೈಯೇ ಬೆಂದ್ ಹೋಗುತ್ತೆ. ನೀನ್ ಮಾಡಿದ ತಪ್ಪಿಗೆ ನಾವೆಲ್ಲ ಅನ್ಭವಿಸ್ಬೇಕು. ಮೊದ್ಲು ಹಾಕಿದ್ಕೆ ಮುಚ್ಚ, ಗಾಲಿಗ್ ಬಿದ್ದು ತಪ್ಪಾಯ್ತು ಅಂತ ಕೇಳೋಣ. ಅನ್ನ ಹಾಕಿದ್ದಕ್ಕೆ ಬಿಟ್ಟು ಬಿಡ್ತಾನೆ. ನಾವು ಹಾಕಿದ್ದ ಅನ್ನ ಅಲ್ಲ ವಿಷ ಅಂತ ಅವನಿಗೆ ಚೆನ್ನಾಗ್ ಗೊತ್ತಾಗಿದೆ. ನೀನೇನ್ ಯೋಚನೆ ಮಾಡ್ಬೇಡ, ಆಚೆಗ್ ಸಾಕಷ್ಟು ಜನ ಸಿದ್ಧ ಮಾಡಿದೀನಿ. ಅವನ್ ಏನೇ ಮಾಡಿದ್ರು ನಮ್ಮವರಿಗೂ ಬರಕ್ ಸಾಧ್ಯ ಇಲ್ಲ. ಕೋಲ್ ತೋಳ್ ಬಂಡೆ ಕೊಡದ್ರೆ ಬಂಡೆ ಮುರಿಯಲ್ಲ, ಕೋಲ್ ಮುರಿದೋಗುತ್ತೆ. ನಾವು ತಂದಿರೋದು ಕೋಲ್ ಅಲ್ಲ, ಗಡಾರಿ. ಅವನಿಗೆ ಒಳಗ್ ಬರೋ ಅಷ್ಟು ಧೈರ್ಯ ಇರಬಹುದು, ಆಚೆ ಹೋಗುವಷ್ಟು ಆಯಸ್ಸಿಲ್ಲ. ಯಾರದು? ಸಾವ್ ಕೊಡೋ ಶಿವನ್ಗೆ ಯಮ ಎದುರ್ತಾನೆ, ಶಿವ ಎದುರೋದಿಲ್ಲ. ನೀನಿಡಿ ಅವ್ರನ್ನ ಬೇಟೆ ಆಡಕ್ ಕಳ್ಸಿದ್ರೆ ಬೇಟೆ ಸಿಗಲ್ಲ, ಹೆಣ ಬೀಳುತ್ತೆ. ಇವರೇ ನನ್ನನ್ನು ಗುರುತಿಡಿಲ್ಲ ಅಂದ್ಮೇಲೆ ಊರ್ ಜನ ನನ್ನನ್ನು ಕಣ್ಣಿಡಿತಾರ? ಊರು ಬಿಟ್ಟು ಹೋಗೋದಕ್ಕೆ ಇದೇ ಸರಿಯಾದ ವೇಷ. ನಮ್ಮನ್ನ ಕ್ಷಮಿಸ್ಬಿಡು ಶಿವ, ನಾವು ಮಾಡಬಾರ್ದು ತಪ್ಪು ನಾ ಮಾಡಿದೀವಿ. ಇನ್ಮೇಲೆ ಎಲ್ಲ ಕೆಲಸ ಬಿಟ್ಟು ನಿಮ್ಮನೆ ಹಾಳಾಗಿರ್ತೀವಿ. ನಾವು ನಿನ್ ಮಾವಂದ್ರು, ಅದಕ್ಕೋಸ್ಕರ ನಾದ್ರು ಕ್ಷಮಿಸ್ಬಿಡು. ನಿಮ್ ತಂದೆ ನಾವು ಮೋಸ ಮಾಡಿರ್ಬೋದು, ಆದ್ರೆ ನಿನ್ನ ನಮ್ಮ ಮಗನ ತರ ನೋಡ್ಕೊಂಡಿದ್ದೀವಪ್ಪ. ತಪ್ಪ ಮಾಡೋನು ಮನುಷ್ಯ, ಅದು ಕ್ಷಮಿಸೋನು ದೇವರು. ನೀನು ನಮ್ಮ ಪಾಲಿನ ದೇವರು ಶಿವ. ನಾನು ಉಸಿರು ಬಿಟ್ರೆ ಎದುರಿಗಿರೋನ್ ಮೈ ನೀಲಿ ಆಗುತ್ತೆ. ನಾನ್ ಜಗದ್ ನಿಂತ್ರೆ ಹಳ್ಳಿಯಲ್ಲಿ ಭೂಕಂಪ ಆಗುತ್ತೆ. ಈ ಹತ್ತು ನಾಯಿಗಳಲ್ಲ, ನೂರ ಆನೆ ತಂದ್ಬಿಟ್ರು ಈ ಶಿವನ್ ಮೈಯಲ್ಲಿ ಒಂದಾನೆ ಬೇವು ಬರಲ್ಲ. ಹಾಲು ಕುಡಿಯೋ ಕೋಸಿನ ಬಾಯಿಗೆ ಹೆಂಡ ಹೋಯ್ದ್ರಿ, ನೇಗಿಲಿಡಿಯೋ ಕೈಗೆ ಕತ್ತಿನ ಕೊಟ್ರಿ. ಚಿಕ್ಕವನಾಗಿದ್ದಾಗ ಮನಸ್ ಕಲ್ ಮಾಡಿದ್ರಿ, ದೊಡ್ಡವನಾದಾಗ ದೇಹನ್ ಕಲ್ ಮಾಡಿದ್ರಿ. ಕತ್ತಿ ಎದುರಿಗಿರೋನ್ ಕುತ್ತಿಗೆಗಿಟ್ರೆ ತಲೆ ಕೆಳಗೆ ಬಿಡುತ್ತೆ. ಅದೇ ಕತ್ತಿ ನಮ್ ಕುತ್ತಿಗೆಗೆ ಬಂದ್ರೆ ಏನಾಗ್ಬೋದು ಅಂತ ನೀವು ಯೋಚನೆ ಮಾಡಲಿಲ್ಲಲ್ಲ ಅಪ್ಪನ ಆಸೆ. ಮಣ್ಣಿನ ಋಣ ತೀರ್ಬೇಕು ಅಂದ್ರೆ ನೀವು ಮಣ್ಪಾಲಾಗ್ಲೇಬೇಕು. ನಾಗ ಇಲ್ಲ ಎಲ್ಲಾಗೋದ ನೀನ್ ನಡಿಯಣ. ಅಬ್ಬ, ಇಷ್ಟು ವರ್ಷ ಇವ್ರ ಜೊತೆ ಇದ್ದಿದ್ದಕ್ಕೆ ಕಣ್ಣು ಹೋಯ್ತು. ಇನ್ನು ಇವ್ರ ಜೊತೆನೆ ಇದ್ರೆ
ಪ್ರಾಣನೇ ಹೋಗುತ್ತೆ. ಸುದ್ದಿ ಬಳಸಿ ಸಾವನ್ನೇ ತಪ್ಕೋತಾ ಇದ್ದೀರಾ? ಯಾವಪ್ಪ ಊರಿಗೆ ಸಾರಾಯ ಬೇಡ ಅನ್ನ, ಅವನ್ ಮಗನ್ ಕೈಯಿಂದಲೇ ಸಾರಾಯ ಕಾಯಿಸಿದ್ರಿ. ಯಾವ ಕೈಗಳು ನನ್ನಿಂದ ಈ ಸಾಮ್ರಾಜ್ಯ ಕಟ್ಟಿಸ್ತೋ ಅದೇ ಕೈಗಳಿಂದ ಇವತ್ತು ನಾಶ ಮಾಡಿಸ್ತೀನಿ. ಕುದುರೆಗೆ ಚಾವುಟಿ, ಆನೆಗೆ ಅಂಕುಶ, ಶಿವನಿಗೆ ಸೂರ್ಯ. ಅಂದ್ರೆ ಅವನು ಕಣ್ಣೆದುರಿಗೆ ಕಾಡಾನೆ ಬಂದ್ರು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಾಗಿ ಕೆಟ್ಟ ಕೆಡುತ್ತಾನೆ ಗಂಟು ಶಿವ. ಅವನು ಕಣ್ ತೆಗೆದ್ರೆ ಲೋಕ ಕಾಣಬಾರ್ದು, ಕೈ ಎತ್ತಿದ್ರೆ ಬೇಟೆ ಸಿಗಬಾರ್ದು. ಅಂದ್ರೆ ಅವನ್ ಕಣ್ ತೆಗಿಬೇಕಾ? ಆ ಶಕ್ತಿ ಹತ್ತೂರ್ನಲ್ಲೇ ಯಾರಿಗೂ ಇಲ್ಲ. ನಮ್ಮ ಗುಂಪಿನಲ್ಲಿ ನಾವಿಬ್ರು ಯಾರು ಅನ್ನೋದು ಅವನಿಗೆ ಗೊತ್ತಾಗಬಾರ್ದು. ಅದಕ್ಕೆ ಈ ವೇಷ. ಅವನು ಕಣ್ಣು ಬಿಟ್ರೆ ಸೂರ್ಯನ ಕಿರಣ, ಬಾಣದ ತರ ಅವನ ಕಣ್ಣನ್ನೇ ತಿಳಿಬೇಕು. ಅದಕ್ಕೆ ಈ ವ್ಯವಸ್ಥೆ. ಅವನ್ ಕೈ ಎತ್ತಕ್ ಮುಂಚೆ ನಾವು ಅವನ ಮೇಲೆ ಬೀಳ್ಬೇಕು. ಒಟ್ಟಿನಲ್ಲಿ ಅವನ್ ಕಣ್ಣು ತೆಗೆಯಕ್ಕೂ ಆಗ್ಬಾರ್ದು, ಕೈ ಎತ್ತಕ್ಕೂ ಆಗ್ಬಾರ್ದು. ನಾಳೆ ಹುಟ್ಟುವ ಸೂರ್ಯ ಅವನ ಸಾವಿನ ಪಲ್ಲಕ್ಕಿಯನ್ನೇ ಹೊತ್ಕೊಂಡು ಬರ್ತಾನೆ. ಅರ್ಜುನ ಆದ್ರೆ ನಾವು ವಿದ್ಯೆ ಕಲಿತ ದ್ರೋಣ ಕಣೋ, ನಮ್ಮಿದ್ರೆ ಆಚೆ ಬಾರು. ಏ ಶಿವ, ನೀನ್ ಮನೆ ಸೇರ್ತೀಯೋ, ಮನೆ ಮುಂದಿರೋ ಸಮಾಧಿ ಸೇರ್ತೀಯೋ ನೋಡೆ ಬಿಡೋಣ, ಬಾರ ಆಚೆ. ಶಿವನ ಕಾಳಗಕ್ಕೆ ಇದೇ ಕಾಳೆ, ಅವ್ರ ಮಣ್ಣು ಮುಕ್ಕವರೆಗೂ ಇದು ನಿಲ್ಲಲ್ಲ.
ಮನಸ್ಸಿನಲ್ಲಿ ಶಾಂತಿ. ನೀನು ದೇವ್ರ ನನ್ನ ಮಗುನ ಮನುಷ್ಯನ ಮಾಡಿದೆ, ರಾಕ್ಷಸನ ಮಾಡಿದಾಗ ನೀನು ಸುಮ್ಮನಿದ್ದೆ. ದೇವ್ರು ಅನಿಸ್ಕೊಂಡವನ್ನ ಹುಚ್ಚು ಹಾಕಿದಾಗಲೂ ನೀನು ಏನು ಮಾಡಲಿಲ್ಲ. ಕೈಯಿಂದ ಸೋತ್ರಿ ಅದು ನಿನ್ನ ಸೋಲು. ನನ್ನ ಅಣ್ಣಂದ್ರು ಮತ್ತೆ ತಲೆ ಎತ್ತು ಹಾಗಾದ್ರೆ ಅದು ನಿನ್ನ ಅಸ್ತಿತ್ವದ ಸೋಲು. ನೀನ್ ನಮ್ಮ ಪಾಲಿಗೆ ದೇವರಾಗ್ತೀಯೋ ಇಲ್ಲ ಬರೀ ಕಲ್ಲಾಗ್ತೀಯೋ ನಿರ್ಧಾರ ಮಾಡು. ಮೊದಲನೇ ಶಬ್ದ ಇವತ್ತು ಇದು ನೀವು ಕೇಳೋ ಕೊನೆ ಶಬ್ದ. ಅವತ್ತು ನಮ್ಮ ಹಬ್ಬ ಕೂಗಾಕಿದ್ದು ನೀವು ಇದನ್ನ ನೋಡ್ತೀರಾ ಅಂತ. ಇವತ್ತು ನಾನು ಕೂಗಾಕಿದ್ದು ನನ್ನ ಕರ್ತವ್ಯ ಮುಗೀತು ಅಂತ ಹೇಳೋದಕ್ಕೆ. ನನ್ನ ಕೈಯಲ್ಲಿ ಕತ್ತಿ ಕೊಟ್ಟವ್ರ ಕುತ್ತಿಗೆನ ನೆಲಕ್ಕೆ ಕೆಡವಿದ್ದಾಯ್ತು. ಬಿದ್ದಿರೋ ಜನರ ನಂಬಿಕೆನ ಎತ್ತಿಳಿಬೇಕು. ಮಲ್ಲ 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 ಬರೀ ನೆನಪಲ್ಲ, ಜೀವ ತುಂಬಕ್ ನಾಡಿದ್ದೀನಿ. ಸತ್ತಿದ್ದು ಶಿವ, ಮಲ್ಲ ಜನರ ಮಡ್ಲಲ್ಲೇ ಇರ್ತಾನೆ. ಕರುನಾಡೇ ಕೈ ಚಾಚಿದೆ